ನೀವು ಬಿಜೆಪಿಯ ಕೆಲವು ನಾಯಕರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣದಲ್ಲಿ ಇಲ್ಲ ಅಂತಂದ್ರೆ ನೀವು ನೋಡೋಣ ಹಾಗಾದ್ರೆ ಇವತ್ತು ತನಿಖೆ ಆದೇಶ ಮಾಡಿ ನೀವು ಅದು ವಿರೋಧ ಪಕ್ಷದಲ್ಲಿ ಇರಬೇಕಾದ್ರೆ ನಿಮ್ಮ ವಿರುದ್ಧ ಬಿಜೆಪಿನಲ್ಲಿ ಕೆಲವರು ವಿರಾವೇಶದ ಮಾತಾಡರು ನೀವು ಚುನಾವಣೆ ಹತ್ರ ಬಂದಾದ ಕೂಡಲೇ 40% ಬಿಟ್ಕಾಯಿನ್ ಪಿಎಸ್ಐ ಹಾಗರಣ ಅಂತಂದ್ರೆ ನೀವು ಇವಾಗ ಮಾತಾಡ್ತಿಲ್ಲ ಅಂದ್ರೆ ಮ್ಯೂಚುವಲ್ ಬ್ಯಾಕ್ ಸ್ಕ್ರಾಚಿಂಗ್ ಅಂತಲ ನನಗೆ ತುರ್ಕೆ ಬಂದಾಗ ನೀ ನನ್ನ ಬೆನ್ಕೇರಿ ನಿನಗೆ ತುರ್ಕೆ ಬಂದಾಗ ನಾನು ನಿನ್ನ ಬೆನ್ಕೇರಿತ್ತೆ ಅಂತ ನಿನ್ನ ಬೆನ್ನಿಗೆ ತುರ್ಕೆ ಬಂದ್ರೆ ನಾನು ಕೆರಿತೀನಿ ನನ್ನ ಬೆನ್ನಿಗೆ ತುರ್ಕೆ ಬಂದ್ರೆ ನೀನು ಕೆರಿ ಹೊಂದಾಣಿಕೆ ರಾಜಕಾರಣ ನಾಯಕರು ಮಾಡಿರಬಹುದು ಆದರೆ ನಮ್ಮ ಕಾರ್ಯಕರ್ತರು ಮಾಡಿಲ್ಲ ಸಂಸದ ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿಸಿದೆ ಕಳೆದ ವಾರವಷ್ಟೇ ಅರ್ಕಾವತಿ ಹಗರಣದ ಕೆಂಪಣ್ಣ ಆಯೋಗ ವರದಿ ಬಗ್ಗೆ ತನಿಖೆ ಮಾಡದೆ ಇರುವುದು ನಮ್ಮ ಸರ್ಕಾರದ ತಪ್ಪು ನಮ್ಮ ಪಕ್ಷದಲ್ಲೂ ಹೊಂದಾಣಿಕೆ ರಾಜಕಾರಣ ಇದೆ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹೇಳಿಕೆಯ ಬೆನ್ನಲ್ಲೇ ಪ್ರತಾಪ್ ಸಿಂಹ ಅವರ ಈ ಹೇಳಿಕೆ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಕೆಲ ಬಿಜೆಪಿ ಕಾಂಗ್ರೆಸ್ ನಾಯಕರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಿಜೆಪಿ ಅವರನ್ನು ಹೆದರಿಸುತ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಾಂಗ್ರೆಸ್ ಅವರನ್ನು ಹೆದರಿಸುತ್ತಾರೆ ಯಾವ ಹಗರಣಗಳ ತನಿಖೆಯೂ ಮಾಡಿಲ್ಲ ಹೊಂದಾಣಿಕೆ ರಾಜಕಾರಣ ಮಾಡುತ್ತಿದ್ದಾರೆ ಅಂತ ಹೇಳುವ ಮೂಲಕ ಎರಡೂ ಪಕ್ಷಗಳ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅವರು ಯಾರ ಹೆಸರನ್ನು ಹೇಳದೆ ಬೀಸಿದ ಚಾಟಿಗೆ ಎರಡೂ ಪಕ್ಷಗಳ ನಾಯಕರು ಉತ್ತರ ನೀಡುತ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದಕ್ಕೆ ಸ್ಪಷ್ಟೀಕರಣ ನೀಡಿರುವ ಬಸವರಾಜ ಬೊಮ್ಮಾಯಿ ಶಾಮನೂರು ಶಿವಶಂಕರಪ್ಪ ಅವರು ಹಿರಿಯ ನಾಯಕರು ಮತ್ತು ದೂರದ ಸಂಬಂಧಿಯೂ ಹೌದು ಹಲವಾರು ಬಾರಿ ನಮ್ಮ ಮನೆಯಲ್ಲಿ ಭೇಟಿಯಾಗಿದ್ದೇವೆ ಇದರಲ್ಲಿ ರಾಜಕಾರಣ ಬೆರೆಸುವುದು ಸೂಕ್ತವಲ್ಲ ನಾನು ಶಿಗ್ಗಾವಿಯಿಂದ ಬೆಂಗಳೂರಿಗೆ ಬರುವಾಗ ರಾತ್ರಿ ಊಟ ಮಾಡಲು ಹೋಟೆಲ್ಗೆ ಹೋದಾಗ ಅವರು ತಮ್ಮ ಮೊಮ್ಮಕ್ಕಳ ಬಗ್ಗೆ ಹೊಸ ಸಂಬಂಧದ ಕುರಿತು ಚರ್ಚೆ ಮಾಡಲು ಸೇರಿದರು ಆ ಸಂದರ್ಭದಲ್ಲಿ ಅವರ ಜೊತೆಗೆ 10 ನಿಮಿಷ ಉಭಯ ಕುಶಲೋಪರಿ ಮಾತನಾಡಿದ್ದು ಯಾವುದೇ ರಾಜಕೀಯ ವಿಷಯ ಪ್ರಸ್ತಾಪ ಆಗಿಲ್ಲ ಸ್ನೇಹ ಸಂಬಂಧಗಳೇ ಬೇರೆ ರಾಜಕೀಯ ಸಂಬಂಧವೇ ಬೇರೆ ನಾನು ನನ್ನ ರಾಜಕೀಯ ನಿಲುವಿನಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎನ್ನುವ ಮೂಲಕ ಚರ್ಚೆಗೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ ಆದರೆ ಪ್ರತಾಪ್ ಸಿಂಹ ಅವರ ಈ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಾಪ್ ಸಿಂಹ ಎಳಸು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾನೆ ಅಂತ ಹಲವು ಪ್ರಶ್ನೆಗಳನ್ನು ಅವರ ಮುಂದಿಟ್ಟಿದ್ದಾರೆ ಯಾರು ಬಿಜೆಪಿ ಅವರು ನನಗೆ ಗೊತ್ತಿಲ್ಲ ನಾನು ನಮ್ಮ ರಾಜಕೀಯ ಜೀವನದಲ್ಲಿ ವಿರೋಧ ಪಕ್ಷದವರ ಜೊತೆ ಮಾತಾಡಲ್ಲ ನಾನು ಗೊತ್ತಾಯ್ತಾ ಒಂದು ವೇಳೆ ಆ ತರ ಅವರಿಗೆ ಮಾಹಿತಿ ಇದ್ರೆ ಬಿಜೆಪಿ ಗೊತ್ತಿರಬೇಕಲ್ಲ ಅವ್ರಿಗೆ ಹೇಳಿ ಹೆಸರನ್ನ ಯಾರು ಹೊಂದಾಣಿಕೆ ರಾಜಕೀಯ ಮಾಡೋರು ಬಿಜೆಪಿನಲ್ಲಿ ಅಂತ ಅವನು ಫಸ್ಟ್ ಆಫ್ ಆಲ್ ಇಳಿಸುವವನು ರಾಜಕೀಯ ಇದಿಲ್ಲ ಮೆಚುರಿಟಿ ಇಲ್ಲ ಅವನು ಪೊಲಿಟಿಕಲ್ ಮೆಚುರಿಟಿ ಇನ್ನು ಸಂಸದರ ಮಾತಿಗೆ ಕಿಡಿಕಾರಿರುವ ಕಾಂಗ್ರೆಸ್ ನಾಯಕರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಹಾಗೂ ದಿನೇಶ್ ಕುಂಡರಾವ್ ಪ್ರತಾಪ್ ಸಿಂಹ ಮಾತಿಗೆ ಗಾಂಭೀರ್ಯತೆ ಇಲ್ಲ ಯಾರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಸ್ಪಷ್ಟಪಡಿಸಲಿ ಅಂತ ಹೇಳಿದ್ದಾರೆ ಎರಡು ಪಕ್ಷಗಳಿಗೆ ಟ್ವೀಟ್ ಮೂಲಕ ಚಾಟಿ ಬೀಸಿರುವ ಜೆಡಿಎಸ್ ಸಂಸದ ಪ್ರತಾಪ್ ಸಿಂಹ ಹಾಗೂ ಸಿಟಿ ರವಿ ಎತ್ತಿರುವ ಪ್ರಶ್ನೆ ಸರಿಯಾಗಿದೆ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಧಮ್ಮು ತಾಕತ್ತು ಎರಡು ಪಕ್ಷಗಳ ನಾಯಕರಿಗೆ ಇದೆಯಾ ಹಗಲಲ್ಲಿ ಹಾರಾಟ ಕತ್ತಲಾದರೆ ಕಳ್ಳಾಟ ಅಂತ ಹೇಳಿದ್ದಾರೆ ಸದ್ಯ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆ ಮಾಡಲು ಹೋಗಿ ಸ್ವಪಕ್ಷದವರ ಬಗ್ಗೆಯೇ ಆಕ್ರೋಶ ಹೊರಹಾಕಿರುವ ಪ್ರತಾಪ್ ಸಿಂಹ ಬಿಜೆಪಿಯ ಕೆಲ ಹಿರಿಯ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿದ್ದಾರೆ